प्रिय पीयूसी विद्यार्थी मित्ररिगे एबीजी स्पोकन इंग्लिश क्लासेस के आदरद स्वागत विद्यार्थी मित्ररे इवत्तिन ई वीडियोदल्लि नावु मोन्ने ताने नडेदिरतक्कंतह कन्नड भाषा पत्रिके द्वितीय पीयूसी कन्नड भाषा पत्रिकेय संपूर्ण उत्तरगळन्नु इवत्तु नावु इल्लि चर्चे माड्ता सागोण इल्लिवरेगे नीवु निम्म नेच्चिन चानल आगिरुव ए बी जी स्पोकन इंग्लिश क्लासेस के नहीं सब्सक्राइब आगे सब्सक्राइब आगे वीडियो निम्हे इष्ट दयविट्टु लाइक शेर कमेंट अंत केळ्कोळ्ता कन्नड वो पत्रिकेयन्नु नमगे कृपे माडिरतक्कंतवरु भीमन्न जी एस कन्नड उपन्यासकरु इवरु एस एम पाटील पी यू कॉलेज इवत्तु कन्नड उपन्यासकर केलस माड्ता इद्दारे इवरु कोट्टिरतक्कंत उत्तरवन्नु नावीग नोड्ता सागोण ಮೊದಲನೆಯದು ಅ ವಿಭಾಗ ಮೊದಲ ಪ್ರಶ್ನೆ ಇಲ್ಲಿ ಇ ಮಂಡೋದರಿ ಎರಡನೆಯ ಉತ್ತರ ಅ ಪುಷ್ಪದಿಂದ ಮೂರು ರೇಚ್ ಕೀಚಕ ನಾಲ್ಕು ಬತ್ತಿ ಹೊಸೆಯುವ ಕೆಲಸ ಐದು ಸಿಂಹ ಬಾಲದ ಕೋತಿ ಅ ಆರನೆಯ ಉತ್ತರ ಹೈದರಾಬಾದ್ ಸಂಶೋಧನಾ ಕೇಂದ್ರ ಇಮಾರತ್ ತಮ್ಮ ಜೀಪಿನ ಗೇರ್ ಬಾಕ್ಸ್ ರಿಪೇರಿ ಕಳ್ಳನಾಟ ಇಳಿಸಲು ಶಿಕಾರಿ ಗಂಡಿಯಲ್ಲಿ ಇನ್ನು ಹೊಂದಿಸಿ ಬರೆಯಿರಿ ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ ಸೋಮೇಶ್ವರ ಶತಕ ನೀತಿ ಬೋಧೆ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು ಗರತಿಯ ಹಾಡು ತ್ರಿಪದಿಗಳ ಸಂಗ್ರಹ ಬೆಳಗು ಜಾವ ಸುನೀತಾ ಬಿ ಸುಕನ್ಯಾ ಮಾರುತಿ ನಾನೆಂಬ ಮಾಯೆ ಇದು ಸರಿಯಾದಂತಹ ಒಂದು ಭಿತ್ತ ಸ್ಥಳ ಹೊಂದಿಸಿ ಬರೆಯಾಗಿದೆ ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೊದಲನೆಯದು ಮಾನಸಿಕ ಎರಡನೆಯದು ಸೋನೋಗ್ರಫಿ ಮರಿಮೀನು ಹಿಡಿಯುವ ನನ್ನನ್ನೇ ಚಂದ್ರಭವನ ಇನ್ನು ಆ ವಿಭಾಗಕ್ಕೆ ಬರ್ತಾ ಇದ್ದೇವೆ ವೈರಿಯನ್ನು ಕಡಿದು ತುಂಡು ಮಾಡುವನು ತನ್ನ ಒಡಲನ್ನೇ ಶರೀರವನ್ನು ಬಲಿಕೊಟ್ಟು ಹೆಂಡತಿಯ ಮಾನ ಕಾಪಾಡುವನು ಇದು 13ನೇ ಪ್ರಶ್ನೆಗೆ ಉತ್ತರ 14ನೇ ಪ್ರಶ್ನೆ ತನ್ನಿಂದ ಅಂದರೆ ದುರ್ಜನರಿಂದ ಉಪಕಾರ ತೊಟಕಾದರೂ ಇಲ್ಲ ಆದರೆ ಭಿನ್ನಾನದ ಮಾತುಗಳನ್ನಾಡಲು ಇವರೇನು ಕಡಿಮೆ ಇಲ್ಲ ಅನ್ನಕ್ಕೆ ಸೇರಿದ ಕುನ್ನಿ ಮಾನವನಂತೆ ಇವರ ಕಾರ್ಯವಾಗಿದೆ ಇನ್ನು 15ನೇ ಪ್ರಶ್ನೆ ಮಗುವಿಗೆ ಶಾಲೆ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿ ನೂರಾರು ಜಾಹೀರಾತು ತತಿಗೆ ತುರುಕಿದ್ದು ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು ಇದರಲ್ಲಿ ಜೊತೆಗೆ ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ಹೊರತು ಇನ್ನು 16ನೇ ಪ್ರಶ್ನೆ ಮುದುಕಿಗೆ ಅನುಮಾನ ತಂದಿತ್ತು ಮೊಮ್ಮಗಳ ಆತುರಕ್ಕೆ ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳು ಅಥವಾ ಗಡಿಬಿಡಿ ಬಿಡುಗಡೆಯಲ್ಲಿ ಆತುರಿದು ರೈಟನ್ನೇ ರಾಂಗ್ ಎಂದಳು ಎಂದು ಮುದುಕಿ ಅಂದುಕೊಂಡಳು ದನಗಳಿಗೆ ಮೇವಿಲ್ಲದ ಕುಡಿಯಲು ನೀರಿಲ್ಲದ ಗಂಜಿಗೂ ಗತಿಯಿಲ್ಲದ ಸತ್ತ ದನಗಳನ್ನು ಕಿತ್ತು ತಿನ್ನುತ್ತಿರುವ ನನ್ನವರನ್ನು ಕಂಡು ಕಥಕಥನೆ ಕುದಿಯುವ ಅಗ್ನಿ ಪರ್ವತವಾಗಿದ್ದೇನೆ ಅವರ ಸ್ಥಿತಿ ನೋಡಲಾಗದೆ ಅವರಿಗಾಗಿ ಮುಗಿಲತ್ತ ಕೈಚಾಚಿದ್ದೇನೆ ಇದು 17ನೇ ಪ್ರಶ್ನೆ ಇನ್ನು 18ನೇ ಪ್ರಶ್ನೆ ಆ ತಿಮ್ಮಪ್ಪನವರ ಕುರಿತು ಚಂದ್ರಪ್ಪ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು ಅವರನ್ನು ನೋಡಿದರೆ ಮಾತ್ರ ಇವರು ಇರುವ ಒಂದು ಕಣ್ಣು ಉಳಿಯುತ್ತದೆ ಎಂದರು 19 ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯನ ಕಿರಣಗಳು ಸನಸುತ್ತಿದ್ದ ದಟ್ಟವಾದ ಕಾಡು ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು ಅದರ ಏಕಾಣತೆಯನ್ನು ಮುರಿಯುವ ಶೋಲಾ ಕಾಡುಗಳು ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದಂತೆ ಹರಿಯುವ ಹಳ್ಳ ಕೊಳ್ಳೆಗಳ ಆಫ್ರಿಕಾದಂತೆ ಕಗ್ಗತ್ತಲೆಯಿಂದ ಕೂಡಿದ ಕಾಡಾಗಿತ್ತು ಅದು ಹೊರಗಿನ ಜನರಿಗೆ ಪರಿಚಯವಿರಲಿಲ್ಲ 20ನೇ ಪ್ರಶ್ನೆ ಮೃದುವಾದ ಮಾತಿನಲ್ಲಿ ನೋಡಿ ಈ ಹಗಲುಗಳ ತುಂಬ ದೊಡ್ಡವು ಹಾಗೆ ಹಗಲು ರಾತ್ರಿಗಳೆನ್ನದೆ ಬೆಳೆದೆ ಸುರಿಯುತ್ತಿರುವ ಭಾರೀ ಮಳೆಗೆ ನನ್ನ ಮನಸ್ಸು ಬೇಸರಗೊಂಡಿದೆ ಆದ್ದರಿಂದ ನನಗೆ ಸಂತೋಷವಾಗುವಂಥ ಒಂದು ಸುಂದರವಾದ ಕಥೆಯನ್ನು ಹೇಳಿರಿ ಎಂದು ಮನೋರಮೆ ಬುದ್ಧನನ್ನು ಬೇಡಿಕೊಂಡಳು
ಇಪ್ಪತ್ತೊಂದನೇ ಪ್ರಶ್ನೆ, ಹಳ್ಳಿಯ ಚಹಾ ಪರಾಳದ ಅಂಗಡಿ ಎಂದರೆ ಇಳಕಲ್ ಸೀರೆ ಉಟ್ಟು ಗುಳ್ಳೆದ ಗುಡ್ಡದ ಕುಬಸ ತೊಟ್ಟು ಹೆಣ್ಣಿದ್ದಂತೆ ನೋಡಲು ಸುಂದರವಾಗಿ ಇಲ್ಲದಿದ್ದರಂತೆ ಸ್ವರ್ಗ ಸುಖ ಕೊಡಬಲ್ಲದು ಹಳ್ಳಿಯ ಚಹಾ ಹೋಟೆಲು ಮುರುಕು ಬೆಂಚಿನ ಮೂರು ಕಾಲು ಕುರ್ಚಿಯ ಸುಂದರ ಚಹಾ ಕಂಪಿನ ಚಹಾ ಹೋಟೆಲು ಆಗಿದೆ. ಇನ್ನು ಈ ಏನೋ ಇನಾಮು ಕೇಳಲು ಅಥವಾ ಚಂದ ವಸೂಲಿಗೂ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಿತ್ತು. ಬಂದು ದುರ್ಗದ ಈ ರೀತಿ ಪೀಠಿಕೆ ಹಾಕುತ್ತಿದ್ದಾನೆ ಎಂದು ಅನಿಸಿತು. ಮಠದವರಿಗೆ ಆನೆಯನ್ನು ಸಾಕುವುದಕ್ಕಿಂತ ಮೇಲಾದ ಯುಧವನ್ನು ಹಿಡಿಯುವುದು ತುಂಬ ತ್ರಾಸದಾಯಕವಾಗಿತ್ತು. ಏಕೆಂದರೆ ಈತನು 24 ಗಂಟೆ ಕುಡಿದೇ ಇರುತ್ತಿದ್ದ. ಅಲ್ಲದೆ ಮರದ ಸಾತ್ವಿಕವಾದ ರಣಕ್ಕೂ ದೊಡ್ಡ ತಲೆನೋವಾಗಿದ್ದ. ಒಮ್ಮೆ ಆತನು ದುರ್ನಡತೆಗೆ ಚೀಮಾರಿ ಹಾಕಿದ್ದರು. 24ನೆಯ ಪ್ರಶ್ನೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ PWDಯವರು, ಕರೆಂಟಿನವರು, ಟೆಲಿಫೋನ್ನವರು, ಈ ಮೂರು ಡಿಪಾರ್ಟ್ಮೆಂಟ್ನವರು ನಂಬರ್ ಒನ್ ಎನಿಮಿಗಳು. ರಸ್ತೆಗೆ ಹಾರು ಹಾಕ್ತೀವಿ ಅಂತ ಟಾರು ಹಾಕ್ತೀವಿ ಅಂತ ಮರನ್ನೆಲ್ಲ ಕಡಿತಾರೆ. PWD ಲೈನ್ ಹೇಳ್ತೀವಿ ಅಂಥೇಳಿ ಕರೆಂಟಿನವರು ಟೆಲಿಫೋನ್ನವರು ಅರಣ್ಯವೆಲ್ಲ ನಾಶ ಮಾಡ್ತಾರೆ. ಅದರಿಂದ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎನಿಮಿ ಆಗಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು, ಜವಾಬ್ದಾರರು ನಿರೂಪಕರಿಗೆ ಅಸಡ್ಡೆಯಿಂದ, ಅಯ್ಯೋ ಯಾವುದೋ ಒಂದು ಮದುವೆ ಮನೆ ಕಾಗದ ಸರ್, ನೀವೇನು ಮದುವೆಗಳಿಗೆ ಹೋಗೋದಿಲ್ಲ ಏನಿಲ್ಲ, ಅವರು ಅವನ್ನು ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಎಂದ ಆತ ಅಸಡ್ಡೆಯಿಂದ ಹೇಳಿದ. ಅರಣ್ಯ ಇಲಾಖೆಯವರು ನಾಗರಾಜನ ಫೋಟೋವನ್ನು ಪತ್ರಿಕೆಯಲ್ಲಿ ಕೊಟ್ಟರು. ಮನೆಯವರು, ಅಧಿಕಾರಿಗಳು, ಊರಿನ ಜನರೆಲ್ಲರೂ ನಿನ್ನ ಬರುವಿಕೆಯನ್ನು ಕಾಯುತ್ತಿದ್ದಾರೆ. ನಿನ್ನ ವಿರುದ್ಧ ಯಾವುದೇ ಕ್ರಮ ಹಾಗೂ ಶೋಕಾಸ್ ನೋಟಿಸ್ ಮತ್ತು ಯಾವುದೇ ತನಿಖೆಗಳನ್ನು ನಡೆಸುವುದಿಲ್ಲ. ನೀನು ಈ ಮನವಿಯನ್ನು ನೋಡಿದ ತಕ್ಷಣ ಮರಳಿ ಬರಬೇಕು ಎಂದು ಪತ್ರಿಕೆಯಲ್ಲಿ ಜಾಹೀರಾತನ್ನು ಕೊಟ್ಟರು. ಇನ್ನು ಈ ವಿಭಾಗ, ಉದಾತ್ತ ನೋಳ್ ಪುಟ್ಟ ದೈತಿ ನೀಲಿವರಾಗಂ. ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ನಾಗಚಂದ್ರ ವಿರಚಿತ ರಾಮಚಂದ್ರ ಚರಿತ ಪುರಾಣದಲ್ಲಿ ಕದಲಿದ ಸಲೀಲಂ ತಿಳಿವಂದದೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಸೀತೆ ರಾವಣನ ಮಾತಿಗೆ ಮೂರ್ಛೆ ಹೋಗಿ ಬಿದ್ದಾಗ ದಶಾನ್ನದಲ್ಲಿ ಅನುಕಂಪ ಹುಟ್ಟಿ ಸೀತೆಯ ಮೇಲೆ ಶೃಂಗಾರ ರಸ ಹರಿದು ಕರುಣ ರಸ ಮಾಡುವ ಸಂದರ್ಭ ಈ ಮೇಲಿನ ವಾಕ್ಯದಲ್ಲಿದೆ. ರಾವಣನಿಗೆ ಸೀತೆಯ ಮೇಲೆ ಅನುಕಂಪ ಹುಟ್ಟುತ್ತದೆ. ಅವಳ ಮೇಲೆ ಕಾಮದಾಸಿ ಅಂದು ವೈರಾಗ್ಯ ಭಾವ ಮೂಡುತ್ತದೆ. ರಾವಣ ಮನಸ್ಸು ಪರಿವರ್ತನೆಗೊಂಡು ಶ್ರೇಷ್ಠ ವ್ಯಕ್ತಿಯಾದ ರಾವಣನಲ್ಲಿ ನೀಲಿ ಆಕಾಶದ ವಿಶಾಲವಾದ ಮನಸ್ಸು ಹುಟ್ಟಲು ಸಾಧ್ಯವಿಲ್ಲವೇ ಎಂದು ಕವಿ ಪ್ರಶ್ನಿಸುವ ಮಾತು ಸ್ವಾರಸ್ಯಪೂರ್ಣ. ಕಲಿಭೀಮಕ್ಕೆ ಮಿಹುಕುಳ್ ಗಂಡನು. ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಕುಮಾರವ್ಯಾಸನ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿನ ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನೆಲ್ಲ ಒಲವು ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ತುಂಬಿದ ರಾಜ್ಯಸಭೆಯಲ್ಲಿ ಕೀಚಕನಿಂದ ಅವಮಾನಗೊಂಡ ದ್ರೌಪದಿಯು ತನ್ನ ಮನದ ಸಂಕಟವನ್ನು ಯಾರ ಮುಂದೆ ಹೇಳಿಕೊಂಡು ತನ್ನ ಸಮಸ್ಯೆಗೆ ಪರಿಹಾರವನ್ನು ಪಡೆಯಲಿ ಎಂದು ಯೋಚಿಸುತ್ತಿರುವ ಸಂದರ್ಭದ ಮಾತುಗಳು ಇಲ್ಲಿ ಮೂಡಿಬಂದಿವೆ. ಕೀಚಕಂಡ ತನ್ನನ್ನು ಯಾರು ಪಾರು ಮಾಡುವರು, ಅಂಥವರು ಯಾರು ಸಮರ್ಥರು ಎಂದು ಯೋಚಿಸುತ್ತಾ ಇರುವ ದ್ರೌಪದಿ ಐವರು ಪದಿಗಳಲ್ಲಿ ಪರಾಕ್ರಮಿಯಾದ ಗಂಡನು ಅವನೇ ಕಲಿಭೀಮನು ತನ್ನ ಸಂಕಟ ಕುರಿತು ನೆರೆಗೆ ಬರುತ್ತಾನೆ ಎಂದು ಕೊಡುತ್ತಾಳೆ. ಆತ ಆತ್ಮಸ್ವಾಭಿಮಾನಿ ಹೌದು ಎಂದು ನಿರ್ಧರಿಸುತ್ತಾಳೆ. ಐವರು ಗಂಡನಲ್ಲಿ ಭೀಮನ ಬಗ್ಗೆ ಇರುವ ಭರವಸೆಯ ಮಾತುಗಳು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿವೆ. ಬಲೆ ಬೀಸಿ ಬಂದ ಹಾಗೂ ಬೆಳಕು ಬೇಟೆಗಾರ ಈ ಪ್ರಸ್ತುತ ಮೇಲಿನ ವಾಕ್ಯವನ್ನು ವರಕವಿ ಬೇಂದ್ರೆ ಅವರು ಬರೆದಿರುವ ಬೆಳಗುಜಾವ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಕವಿಯು ಸೂರ್ಯನನ್ನು ಬೇಟೆಗಾರನಿಗೆ ಹೋಲಿಸಿ, ಅವನು ಹೊತ್ತುತ್ತರುವ ಬೆಳಕನ್ನು ಬೇಟೆಗಾರನ ಬಲಗೈ ಹೋಲಿಸಿ, ಇಡೀ ಭೂಮಂಡಲಕ್ಕೆ ಆತ ಬೆಳಕೆಂಬ ಬಲೆಯನ್ನು ಹಾಕಿದ ಬೇಟೆಗಾರನಿದ್ದಾನೆ ಎಂದು ಕವಿ ಹೇಳುವ ಮಾತುಗಳು ಸಂದರ್ಭ ಪೂರ್ಣವಾಗಿವೆ. ಸೂರ್ಯನ ಬೆಳಕು ಗುಡಿ ಗೋಪುರಗಳಿಗೆ ಬಲೆ ಹಾಕಿದಂತೆ ಇದೆ. ಈ ಜಗತ್ತಿಗೆ ಬಲೆ ಬೀಸುವಂತೆ ಬಂದ ಬೆಳಕಿನ ಬೇಟೆಗಾರನ ಸೌಜುಗವನ್ನು ಕುರಿತು ಕವಿ ಇಲ್ಲಿ ಸ್ವಾರಸ್ಯವಾಗಿ ಹೇಳಿದ್ದಾನೆ. ಇನ್ನು ಪ್ರಶ್ನೆ, ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು. ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಹಾಮಾನಾಯಕರವರಿಂದ ಬರೆದಿರುವ ಕನ್ನಡ ಕಟ್ಟುವ ಕೆಲಸ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಕಲಿಕೆಯ ಮಾಧ್ಯಮದ ವ್ಯರ್ಥ ವಿಚಾರ ಬಂದಾಗ ಮಾತ್ರ ಭಾಷೆಯಲ್ಲಿ ಕಲಿತಿದ್ದು ಸರತ್ರ ಹಾಗೂ ತಲೆಗೆ ಬೇಗನೆ ಹತ್ತುವಂಥದ್ದು
ಎಂಬ ಭಾಷಾ ಸರಳತೆಯನ್ನು ಬಗ್ಗೆ ಕವಿ ಹೇಳುವ ಮಾತು ಸಂದರ್ಭವಾಗಿದೆ. ಸ್ವರಶ ಈ ರೀತಿಯಾಗಿದೆ, ಇದನ್ನು ನೀವು ನೋಡಿಕೊಳ್ಬೇಕು. ಇನ್ನು 31ನೇದು ವಿಜ್ಞಾನ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಇದನ್ನು ಎಚ್ ಆರ್ ರಾಮಕೃಷ್ಣ ರಾವ್ ಅವರು ಬರೆದಿರತಕ್ಕಂಥ ಬದುಕನ್ನು ಪ್ರೀತಿಸಿದ ಸಂತ ಈ ಒಂದು ಭಾಗದಿಂದ ಆದಿಕೊಳ್ಳಲಾಗಿದೆ, ಸಂದರ್ಭವನ್ನು ಇಲ್ಲಿ ಕೊಡಲಾಗಿದೆ. ಆಮೇಲೆ ಸ್ವಾರಸ್ಯವನ್ನು ಸಹಿತ ಇಲ್ಲಿ ಬರೆಯಲಾಗಿದೆ. ಸ್ವಾರಸ್ಯ ಕಲಾಂ ಅವರಿಗೆ ಒಬ್ಬ ಹುಡುಗ ಈ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿಯ ಎಂದು ಕಲಾಂ ಮಿಸ್ಟರಿಗೆ ಕೇಳಿದ ಪ್ರಶ್ನೆಗೆ ಅವರು ನನಗೆ ಅನಿಸುತ್ತೆ ಮಗು ಎಂದು ಉತ್ತರ ನೀಡಿದರು. ಮಕ್ಕಳು ಕೊನೆಯಿಲ್ಲದ ಬಹು ವಿಧವಾದ ಪ್ರಶ್ನೆಗಳಿಗೆ ಕೇಳುವುದರಿಂದ ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು ಎಂದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಲಾಗಿದೆ. ಇನ್ನು ಕುಶಾಲಿಗಂತ ಸೊಂಡಿಲು ಬೀಸಿದರೆ ಸಾಕಲ್ಲ, ಇದು ಈ ರೀತಿಯಾದಂತಹ ಉತ್ತರವನ್ನು ಬಯಸ್ತಾ ಇದೆ. ಇಲ್ಲಿ ಉತ್ತರವನ್ನು ಅಪೂರ್ವ ಚಂದ್ರ ತೇಜಸ್ವಿ ಅವರು ಬರೆದಿರತಕ್ಕಂಥ ಕೃಷ್ಣೇಗೌಡರ ಆನೆ ಎಂಬಂತಕ್ಕಂಥ ಒಂದು ದೀರ್ಘಗತಿಯಿಂದ ಎದುಕೊಳ್ಳಲಾಗಿದೆ, ಸಂದರ್ಭವನ್ನು ಇಲ್ಲಿ ಕೊಡಲಾಗಿದೆ, ಇದನ್ನು ನೋಡಿಕೊಳ್ಳಿ. ತದನಂತರದಲ್ಲಿ ಸ್ವಾರಸ್ಯವನ್ನು ಸಹಿತ ಕೊಡಲಾಗಿದೆ. ತದನಂತರದಲ್ಲಿ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ಅಂತಕ್ಕಂಥದ್ದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರತಕ್ಕಂಥ ಕೃಷ್ಣೇಗೌಡರ ಆನೆ ಅಂತಕ್ಕಂಥದ್ರಿಂದ ಬಂದಿದೆ, ಸಂದರ್ಭವನ್ನು ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ, ನೋಡ್ಕೊಳ್ಬೇಕು ನೀವು. ಇದಾದ ನಂತರದಲ್ಲಿ ಬಂದಿರತಕ್ಕಂಥದ್ದು 8ನೇ ಪುಟ. ಇಲ್ಲಿ ಈ ವಿಭಾಗ ಅಂತ ಕರೀತೇವೆ, ಇದನ್ನು ನೀವು ನೋಡ್ಕೋಬೇಕು. ಇಲ್ಲಿ ಉತ್ತರವನ್ನು ಕೊಡ್ತಾ ಸಾಕ್ತಾ ಇದ್ದಾರೆ 34ನೇದು. ಇನ್ನು 35ನೇ ಪ್ರಶ್ನೆ ಈ ರೀತಿಯಾಗಿದೆ. ಮೂವತ್ತಾರನೇ ಪ್ರಶ್ನೆ, ಮೂವತ್ತ 7, ಮೂವತ್ತೊಂಬತ್ತು ಆದ ತಕ್ಷಣ ಬರ್ತಕ್ಕಂಥದ್ದು, 40ನೇ ಪ್ರಶ್ನೆ, 41ನೇ ಪ್ರಶ್ನೆ, 42, 43, 44ನೇದು ಓ ವಿಭಾಗ ಅಥವಾ ಇದನ್ನು ನೀವು ಬರಿಬೋದಾಗಿದೆ. ನೆಕ್ಸ್ಟ್ ಭಾಷಾಭ್ಯಾಸಕ್ಕೆ ಬರ್ತಾ ಇದ್ದೇವೆ. ಇಲ್ಲಿ ಬಗೆ ವಿಧ ಯೋಚಿಸು ಕೇಳು ಬಗೆ ಸಿಗು ಹಗೆ ಅಂಥೇಳಿ, ಕೊನೆ ಅಂದರೆ ತುದಿ ಮುಳ್ಳು ಕಡಿ, ನರ ಅಂದರೆ ರಕ್ತನಾಳ ಮನುಷ್ಯ ಅಥವಾ ಅರ್ಜುನ, ಯಶ ಅಂದರೆ ಜಸ, ಸಂಸ್ಕೃತ ಸಕ್ಕದ ವೀರ ಬೀರ, ಕೈಯೊಡ್ಡು ಲಂಚಕ್ಕೆ ಕೈಯೊಡ್ಡು ಅಧಿಕಾರಿ ಸರ್ಕಾರಕ್ಕೆ ದ್ರೋಹಗಳನ್ನು ದ್ರೋಹಿಗಳು ಇದ್ದಂತೆ, ಕ್ಷಮಾಗುಣ ಉಳ್ಳವರು ತಪ್ಪುಗಳನ್ನು ತಮ್ಮ ಹೊಟ್ಟೆಗೆ ಹಾಕಿಕೊಳ್ಳುತ್ತಾರೆ, ಮತ್ತು ಬ್ರಿಟಿಷರು ಭಾರತದಲ್ಲಿ 300 ವರ್ಷಗಳ ಕಾಲ ಬೇರೂರಿದ್ದರು, ಹೋದವು ಕಾಲಸೂಚಕ ಪ್ರತ್ಯಯ ದ ಭೂತಕಾಲ, ನೆಕ್ಸ್ಟ್ ಬರತಕ್ಕಂಥದ್ದು ಉತ್ತ ವರ್ತಮಾನ ಕಾಲ ವ ಭವಿಷ್ಯತ್ ಕಾಲ, ಹೆಮ್ಮರ ಹಿರಿದಾದ ಶುದ್ಧ ನೀರು ಶುದ್ಧ ಹುಸಿ ನಗು ಹುಸಿ, ಹರಿಯಂ ಅಂ ದ್ವಿತೀಯ ಅನ್ನು, ಹರಿಯಕ್ಕೆ ಚತುರ್ಥಿ ದೋಳ್ ಸಪ್ತಮಿ, ಆಡಿತು ಆಡದು ಬರುತ್ತಾರೆ ಬರರು, ಆಡುವಳು ಹಾಡಳು, ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಪೀಠಿಕೆ. ಇದು ಪ್ರಬಂಧವಿದೆ, ಪ್ರಬಂಧವನ್ನು ಇಲ್ಲಿ ನೋಡ್ತಾ ಸಾಕ್ತಾ ಇದ್ದೇವೆ. ಇದು ಪ್ರಬಂಧ ನೆಕ್ಸ್ಟ್ ಬರೋದು ರಕ್ತದಾನ ಮತ್ತು ನೇತ್ರದಾನದ ಮಹತ್ವ. ವಿಷಯ ವಿವರಣೆಯನ್ನು ಕೊಡಲಾಗಿದೆ, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಇನ್ನು ಉಪಸಂಹಾರವನ್ನು ಸಹಿತ ಇಲ್ಲಿ ಕೊಡಲಾಗಿದೆ. ಇನ್ನು ಪತ್ರಗಳನ್ನು ಬರೆಯಲಾಗಿದೆ. ಪತ್ರ ಈ ರೀತಿಯಾಗಿ ಬರೀಬೇಕಾಗತ್ತೆ, ನೀವು ಪತ್ರಗಳನ್ನು ಈ ರೀತಿಯಾಗಿ ಬರೀಬೇಕಾಗತ್ತೆ, ನೋಡಿಕೊಳ್ಳಿ.
ಆಮೇಲೆ ಇನ್ನೊಂದು ಪತ್ರವನ್ನು ಸಹಿತ ಕೊಡಲಾಗಿದೆ, ಅದು ಈ ಪತ್ರವನ್ನು ಸಹಿತ ನೀವು ಬರಿಬೋದು. ಸೊ ಮತ್ತು ವಿದ್ಯಾರ್ಥಿಗಳು, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.